ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SRTV ಕನ್ನಡ ಚಾನೆಲ್ಗೆ ಸ್ವಾಗತ. ನಮ್ಮ ಹಿಂದೂಗಳಿಗೆ ಶನಿವಾರ ಅಂದ ಕೂಡಲೇ ಕಲಿಯುಗ ಪ್ರತ್ಯಕ್ಷ ದೇವರಾದ ವೆಂಕಟೇಶ್ವರ ಸ್ವಾಮಿ ನೆನಪಾಗುತ್ತಾರೆ. ಕೆಲವರು ಬಿಡುವಿಲ್ಲದವರು ಮನೆಯಲ್ಲಿ ಪೂಜೆ ಮಾಡಲು ವಾರದಲ್ಲಿ ಒಂದು ದಿನ ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅಂಥವರು ಶನಿವಾರ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಶನಿವಾರ ಯಾವ ರೀತಿ ಪೂಜೆ ಮಾಡಿದರೆ ವೆಂಕಟೇಶ್ವರನ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೀಬೇಡಿ. ಮಹಿಳೆಯರು ಶನಿವಾರ ಬೆಳಿಗ್ಗೆ ಎದ್ದ ಕೂಡಲೇ ಓಂ ಗೋವಿಂದಾಯ ನಮಃ ಎಂಬ ನಾಮವನ್ನು 3 ಬಾರಿ ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು. ಅದರ ನಂತರ ಮನೆಯಿಡೀ ಶುಭ್ರಪಡಿಸಿ ಸ್ನಾನ ಮುಗಿಸಿಕೊಂಡು ಪೂಜೆಗೆ ತಯಾರಾಗಬೇಕು. ಇನ್ನು ಶನಿವಾರ ಪೂಜೆ ಮಾಡುವವರು ತಪ್ಪದೆ ಪೂಜೆಯಲ್ಲಿ ಗಡ್ಡೆ, ಕರ್ಪೂರ ಹಾಗೂ ತುಳಸಿ ಎಲೆಗಳಿರುವಂತೆ ನೋಡಿಕೊಳ್ಳಬೇಕು. ಯಾಕಂದ್ರೆ ವೆಂಕಟೇಶ್ವರನಿಗೆ ಕರ್ಪೂರ ಅಂದ್ರು, ತುಳಸಿ ಎಲೆಗಳಂದ್ರು ತುಂಬಾ ಇಷ್ಟ. ಶನಿವಾರದ ಪೂಜೆಯಲ್ಲಿ ತುಳಸಿ ಇಲ್ಲದಿದ್ದರೆ ಆ ಪೂಜೆಗೆ ಫಲ ಸಿಗುವುದಿಲ್ಲ ಎಂಬುದು ನೆನಪಿಟ್ಟುಕೊಳ್ಳಿ. ಶನಿವಾರ ಪೂಜೆ ಮಾಡುವಾಗ ಪಂಚಮುಖಿ ದೀಪ ಬೆಳಗಿದರೆ ಕೋಟಿ ಜನ್ಮಗಳ ಪುಣ್ಯ ಫಲ ಸಿದ್ಧಿಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಹೋಗಲು, ಸುಖ ಸಂತೋಷ ಸಿರಿ ಸಂಪತ್ತಿನಿಂದ ಬದುಕಲು ಶನಿವಾರ ಮಹಿಳೆಯರು ಬೆಳಗಿನ ಜಾವವೇ ನಿದ್ದೆಯಿಂದ ಎದ್ದು ದೇವರ ಕೋಣೆ ಶುಭ್ರಪಡಿಸಿ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಹೂಗಳಿಂದ ಅಲಂಕಾರ ಮಾಡಬೇಕು. ಅದರ ನಂತರ ಅಕ್ಕಿ ಹಿಟ್ಟಿನಲ್ಲಿ ಹಾಲು ಬೆರೆಸಿ ಒಂದು ದೀಪವನ್ನು ತಯಾರಿಸಿಕೊಳ್ಳಿ. ಆ ದೀಪದಲ್ಲಿ 7 ಬತ್ತಿಗಳು ಹಾಕಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಮುಂದೆ ಬೆಳಗಬೇಕು. ಈ ರೀತಿ 8 ಶನಿವಾರಗಳ ಕಾಲ ಮಾಡಿದರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳೆಲ್ಲ ಹೋಗಿ ಕುಟುಂಬ ಸಭ್ಯರೆಲ್ಲ ಆರೋಗ್ಯದಿಂದ ಬದುಕಬಹುದು. ನೀವು ಕೈ ಹಿಡಿದ ಎಲ್ಲಾ ಕೆಲಸಗಳು ವಿಘ್ನವಿಲ್ಲದೆ ಪೂರ್ಣಗೊಳ್ಳುತ್ತದೆ. ನಿತ್ಯ ದೀಪಾರಾಧನೆ ಮಾಡುವವರು ಶನಿವಾರದಂದು ಎಳ್ಳೆಣ್ಣೆ ಹಾಗೂ ಹಸು ತುಪ್ಪ ಸಮ ಪ್ರಮಾಣದಲ್ಲಿ ಬೆರೆಸಿ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು. ಆರ್ಥಿಕ ಸಮಸ್ಯೆಯಿಂದ ಕೂಡಲೇ ಹೊರಬರಲು ಶನಿವಾರ ಸಂಜೆ ಒಂದು ತೆಂಗಿನಕಾಯಿ ತೆಗೆದುಕೊಂಡು ಅದರ ಮೇಲೆ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆ ಬಿಡಿಸಿ ಆ ಕಾಯನ್ನು ಪೂಜೆಯಲ್ಲಿಟ್ಟು ನಂತರ ಒಡೆಯಬೇಕು. ಈ ರೀತಿ ಮಾಡಿದರೆ ಹಣದ ಸಮಸ್ಯೆಯಿಂದ ಬೇಗನೆ ವಿಮುಕ್ತರಾಗಬಹುದು. ಎಂತಹ ಕಷ್ಟಕರವಾದ ಸಮಸ್ಯೆಯಾದರೂ ಸರಿ, ಅದರಿಂದ ಬೇಗನೆ ಹೊರಬರಲು ಕಲಿಯುಗ ದೈವವಾದ ವೆಂಕಟೇಶ್ವರ ಸ್ವಾಮಿಗೆ ಹರಕೆ ಹೊತ್ತುಕೊಂಡರೆ ನಿಮ್ಮ ಕೋರಿಕೆಗಳು ನೆರವೇರುತ್ತದೆ. ನಿಮಗೆ ಜೀವನದಲ್ಲೆಂದೂ ಕೂಡ ಹಣದ ಸಮಸ್ಯೆ ಬರಬಾರದು ಅಂದರೆ ಶನಿವಾರ ರಾತ್ರಿ ಮನೆಯಲ್ಲಿ ಸಾಂಬ್ರಾಣಿ ಹಾಕಬೇಕು. ದೇವರ ಕೋಣೆಯಲ್ಲಿ ತಾಮ್ರದ ಚೊಂಬಿನಲ್ಲಿ ನೀರಿಟ್ಟರೆ ಸಕಲ ದೇವತೆಗಳು ಸಂತೃಪ್ತಿಯಾಗುತ್ತಾರೆಂದು ಶಾಸ್ತ್ರಗಳು ಹೇಳುತ್ತವೆ. ಶನಿವಾರ ಸಂಜೆ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಹಸು ತುಪ್ಪದಿಂದ ದೀಪ ಬೆಳಗಿದರೆ ನೀವಂದುಕೊಂಡ ಯಾವುದೇ ಕೋರಿಕೆಯಾದರೂ ಕೂಡಲೇ ನೆರವೇರುತ್ತದೆ. ಈ ರೀತಿ 7 ಶನಿವಾರಗಳ ಕಾಲ ಮಾಡಿದರೆ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಸದಾಕಾಲ ನಿಮ್ಮ ಕುಟುಂಬದ ಮೇಲಿರುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋದಾಗ 11 ಪ್ರದಕ್ಷಿಣೆಗಳನ್ನು ತಪ್ಪದೆ ಹಾಕಬೇಕು. ಪ್ರದಕ್ಷಿಣೆ ಹಾಕುವವರೆಗೂ ನಿಮ್ಮ ಮನಸ್ಸಿನಲ್ಲಿ ಆ ದೇವರನ್ನೇ ನೆನೆಸಿಕೊಂಡು ಅವರ ನಾಮಸ್ಮರಣೆ ಜಪ ಮಾಡುತ್ತಾ ಪ್ರದಕ್ಷಿಣೆ ಹಾಕಬೇಕು. ಶನಿವಾರ ಪೂಜೆ ಮಾಡುವಾಗ ನೀಲಿ ಬಣ್ಣದ ಬಟ್ಟೆ ಧರಿಸಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ಶನಿವಾರ ಒಂದು ಪಲಾವ್ ಎಲೆ ತೆಗೆದುಕೊಂಡು ಅದರ ಮೇಲೆ ನಿಮ್ಮ ಕೋರಿಕೆ ಬರೆದು ಆ ಎಲೆಗೆ ಬೆಂಕಿ ಹಚ್ಚಿ ಒಂದು ಗಾಜಿನ ಬಟ್ಟಲೆಯಲ್ಲಿ ಹಾಕಬೇಕು. ಅದು ಸುಟ್ಟು ಬೂದಿಯಾದ ನಂತರ ಆ ಬೂದಿಯನ್ನು ನೀವು ಬೆಳೆಸುವಂತ ಗಿಡಗಳಿಗೆ ಹಾಕಬೇಕು. ಈ ರೀತಿ ಮಾಡಿದರೆ ನಿಮ್ಮ ಕೋರಿಕೆ ಬೇಗನೆ ಈಡೇರುತ್ತದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಒಂದು ಹರಿಶಿನ ವಸ್ತ್ರದಲ್ಲಿ ಕರ್ಪೂರ ಹಾಕಿ ಗಂಟು ಕಟ್ಟಿ ದೇವರ ಕೋಣೆಯಲ್ಲಿ ಉತ್ತರ ದಿಕ್ಕಿನಲ್ಲಿರಿಸಿ ಪ್ರತಿದಿನ ಅದಕ್ಕೆ ಧೂಪ ಹಾಕುತ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಧನಾಕರ್ಷಣೆ ನಡೆಯುತ್ತದೆ. 7 ಶನಿದೋಷ ಹೋಗಲು ಶನಿವಾರ ಚಿಕ್ಕ ನೆಲ್ಲಿಕಾಯಿ ಚೂರನ್ನು ಕಾಗೆಗೆ ಆಹಾರವಾಗಿ ಹಾಕಬೇಕು. ಈ ರೀತಿ ಮಾಡಿದರೆ ನಿಮ್ಮ ದೋಷ ತೊಲಗುವುದರ ಜೊತೆ ಶನಿದೇವರ ಆಶೀರ್ವಾದ ಕೂಡ ಸಿಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ
ಕಲ್ಲುಪ್ಪಿಗೆ ನೆಗೆಟಿವ್ ಎನರ್ಜಿ ಎಳೆದುಕೊಳ್ಳುವ ಶಕ್ತಿ ಅಧಿಕವಾಗಿರುತ್ತದೆ. ಮನೆಯಿಂದ ಹೊರಗಡೆ ಹೋಗುವಾಗ ಕಲ್ಲುಪ್ಪನ್ನು ನೋಡಿ ಹೋಗಬೇಕು. ಆಗ ನೀವು ಮಾಡಲು ಹೊರಟ ಕೆಲಸ ಸಕ್ರಮವಾಗಿ ಪೂರ್ಣಗೊಳ್ಳುತ್ತದೆ. ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಒಂದು ಪೇಪರ್ನಲ್ಲಿ ಪೊಟ್ಟಣದಂತೆ ಸುತ್ತಿ ನಿಮ್ಮ ಪರ್ಸ್ ಒಳಗಡೆ ಇಟ್ಟುಕೊಂಡರೆ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತದೆ, ಹಣ ಪರ್ಸ್ನಲ್ಲಿ ನಿಲ್ಲುತ್ತದೆ. ಅರಳೆ ಮರದಲ್ಲಿ ಮಹಾವಿಷ್ಣು ನೆಲೆಸಿರುತ್ತಾರೆ, ಹಾಗಾಗಿ ಶನಿವಾರದಂದು ಅರಳೆ ಮರಕ್ಕೆ ಹಾಲು ಹಾಕಿದರೆ ಮಹಾವಿಷ್ಣು ಸಂತೋಷಿಸುತ್ತಾರೆ. ಇನ್ನು ವಿಪರೀತವಾದ ಸಾಲದಿಂದ ನರಳುತ್ತಿದ್ದರೆ ಶನಿವಾರ ತೆಂಗಿನಕಾಯಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಒಳ್ಳೆಯದು. ಶನಿವಾರ ಓಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ಶನಿದೋಷ ಹೋಗಿ ಮುಂಬರುವ ದಿನಗಳಲ್ಲಿ ಸುಖ ಸಂತೋಷ ಸಿರಿ ಸಂಪತ್ತಿನಿಂದ ಬದುಕಬಹುದು. ಹನುಮಂತ ಶನಿದೇವರಿಗೆ ಗುರು, ಹಾಗಾಗಿ ಶನಿವಾರ ಸಂಜೆ ಹನುಮಂತನ ಮುಂದೆ ಒಂದು ದೀಪ ಹಚ್ಚಿ ಹನುಮಾನ್ ಚಾಲೀಸಾ ಓದಬೇಕು. ಆಗ ನಿಮಗೆ ನಿಮ್ಮ ಕುಟುಂಬಕ್ಕೆ ಅದೃಷ್ಟ ವರಿಸುತ್ತದೆ. ಶನಿವಾರ ಕಪ್ಪು ವಸ್ತುಗಳನ್ನು ಕೊಂಡುಕೊಳ್ಳಬಾರದು, ಪೊರಕೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.